ನೋಡಿ ಕೆಲವರು ಅರಾಜಕತೆ ಮತ್ತು ಸಂಘರ್ಷವನ್ನು ಹುಟ್ಟುಹಾಕಬೇಕು ಅನ್ನುವಂಥ ಸಂಚಿ ನಡೆಸಿದ್ದಾರೆ ಅಂತ ಇದರಿಂದ ನನಗೆ ಅನಿಸುತ್ತೆ ಕೊಲ್ಲಾಪುರದಲ್ಲಿ ಕನ್ನಡ ಬಾವುಟವನ್ನು ಸುಟ್ಟರು ಕೊಲ್ಲಾಪುರದಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಪಾರ್ಟಿಯ ಸರ್ಕಾರ ಇದೆ ಕಾಂಗ್ರೆಸ್ದೇ ಆ ಸರ್ಕಾರದ ಪಾಲ್ದಾರ್ ಅಲ್ಲಿಯ ಸರ್ಕಾರದಲ್ಲಿ ಇಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಬೆಳೆಯುವಂಥ ಕೆಲಸ ಮಾಡಿದ್ರು ಇವರೆರಡರ ಎರಡರ ಉದ್ದೇಶ ಸಂಘರ್ಷ ಆಗಲಿ ಕರ್ನಾಟಕ ಮಹಾರಾಷ್ಟ್ರ ಸಂಘರ್ಷ ಆಗಲಿ ಎನ್ನುವಂಥ ಸಂಚುನ ಅರಾಜಕತಾವಾದಿಗಳು ಸೃಷ್ಟಿ ಮಾಡಿರುವಂಥ ಸಾಧ್ಯತೆಗಳಿದೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಅರಾಜಕತಾವಾದಿಗಳ ಕುಮ್ಮಕ್ಕಿಗೆ ನಾವು ಯಾರೂ ಬಲಿಯಾಗಬಾರ್ದು ಬಲಿಯಾಗದೆ ನಾವು ಸೌಹಾರ್ದತೆಯನ್ನು ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ ಹಾಗೆಯೇ ಕರ್ನಾಟಕದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮರಾಠಿಗರಿದ್ದಾರೆ ನಮ್ಮೆಲ್ಲರ ಭಾವನೆ ಅದು ರಾಷ್ಟ್ರೀಯತೆಯ ಜೊತೆಗೆ ಹಾಸುಹೊಕ್ಕಾಗಿದೆ ಅದಕ್ಕೆ ಧಕ್ಕೆ ತರೋದಕ್ಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರೋದಕ್ಕೆ ಕೆಲವು ಕೆಲವರು ಷಡ್ಯಂತ್ರವನ್ನು ನಡೆಸ್ತಾರೆ ಆ ಷಡ್ಯಂತ್ರಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋಂಥ ವಿನಂತಿಯನ್ನು ಎರಡೂ ರಾಜ್ಯದ ಎರಡೂ ಸಮುದಾಯದ ಜನರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಅವರು ಬಳಸಿರುವ ಭಾಷೆ ಅದು ಗೌರವ ತರ್ತಕ್ಕಂಥ ಸಂಗತಿಯೆಲ್ಲ ಅದನ್ನು ಖಂಡಿಸ್ತೇನೆ ಮತ್ತು ಆ ಸರ್ಕ್ಯುಲರ್ನ ವಾಪಸ್ ತಗ ಪಡಿಬೇಕು ಅಂತ ಆಗ್ರಹಿಸ್ತೇನೆ ಅವರು ಅವಹೇಳನ ಮಾಡೋ ರೀತಿಯಲ್ಲಿ ಚಿತ್ರಿಸಿದರೆ ಅವರು ಇದಕ್ಕಾಗಿ ಕ್ಷಮಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಅಲ್ಲಿ ಆ ರೀತಿ ಅವರು ಹೇಳಿರುವಂಥದೇ ಅವರಿಗೆ ಇರುವ ತಪ್ಪು ಕಲ್ಪನೆಯನ್ನು ತೋರಿಸುತ್ತೆ ಅವರು ಒಂದು ರೀತಿ ಅವಹೇಳನ ಆಗೋ ರೀತಿಯಲ್ಲಿ ಅಪಮಾನ ಆಗೋ ರೀತಿಯಲ್ಲಿ ಅವರು ತನ್ನ ಡ ಸರ್ಕ್ಯುಲರ್ನಲ್ಲಿ ಹೊರಡಿಸಿದರೆ ಅದನ್ನು ತೆಗೆ ಪಡಿಬೇಕು ಮತ್ತು ಇದಕ್ಕಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹ